ಇಕ್ಕಡ ಇಕ್ಕಡ ನೋಡ್ರಿ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಯಲ್ಲವ್ವ ಸಿದ್ದಪ್ಪ ಕೊಬ್ಬರಿ 74 ವರ್ಷ. ಇವರ ಆಸ್ತಿ ನಂಬರ್ 72/1 ಪೈಕಿ 12 ಗುಂಟೆ ಜಮೀನು. ಇವರಿಗೆ ವಿಠಲ ಲಕ್ಷ್ಮಣ್ ಹಳ್ಳೂರು ಸಾಕಿನ್ ಹಾರಗೇರಿ ಇವರಿಗೆ ಕಬಳಿಕೆ ಮಾಡಲಾಗಿದೆ ಎಂದು ಅಜ್ಜಿ ಯಲ್ಲವ್ವ ಸಿದ್ದಪ್ಪ ಕಬೂರೆ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ರಾಯಭಾಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇದು ಹಿಂಗೆ ಆಸ್ತಿ ಕಬಳಿಕೆ ನಡೆದಿಲ್ಲ, ನಾಲ್ಕನೇ ಬಾರಿ ಎಂದು ಸ್ಥಳದಲ್ಲಿ ನೇರ್ತಿದ್ದ ಜನ ಹೇಳುತ್ತಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ರವಿ ಸಂಕನಗೌಡ ಅವರನ್ನ ಕೇಳಿದ್ರೆ ನಾನು ಆ ದಿನ ನಾನಿರಲಿಲ್ಲ, ಬೇರೆ ಅಧಿಕಾರಿ ಇನ್ಚಾರ್ಜ್ ಮೇಲೆ ಈ ಕಚೇರಿಯಲ್ಲಿ ಇದ್ರು ಎಂದು ಹಾರಿಕೆ ಉತ್ತರ ನೀಡಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಧಿಕಾರಿಗಳ ಒಳ ಒಪ್ಪಂದ ಮಾಡಿಕೊಂಡು ಇನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂದು ಅಜ್ಜಿ ಯಲ್ಲವ್ವ ಕಬೂರೆ ರಾಯಭಾಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಧಿಕಾರಿ ವಿರುದ್ಧ ಗಲಾಟೆ ಮಾಡಿದ್ದಾರೆ. ಈ ವೇಳೆ ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ಸಬ್ ರಿಜಿಸ್ಟ್ರಾರ್ ಅಧಿಕಾರಿ ರವಿ ಸಂಕನಗೌಡ ಪತ್ರಕರ್ತರಿಗೆ ನಾಲಿಗೆ ಹರಿಬಿಟ್ಟು ತನ್ನ ಸಿಬ್ಬಂದಿಗಳಿಂದ ಮೊಬೈಲ್ನಲ್ಲಿ ವಿಡಿಯೋ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ನಿರಂತರ ಇದ್ರು. ಬೆಳಗಾವಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ಇದ್ದಾರೆ. ಇನ್ನು ಈ ಅಜ್ಜಿ ತನ್ನ ಜಮೀನು ನನ್ನ ಹೆಸರಿಗೆ ಆಗುವವರೆಗೂ ಈ ಕಚೇರಿ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದಾರೆ. ರಾಯಭಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಜ್ಜಿಯವರು ಎಷ್ಟು ಗಂಟೆ ಐತೆ ಸರ್? ಹನ್ನೆರಡು ಗಂಟೆ ರೀ ಸರ್. ಆಧಾರ್ ಕಾರ್ಡ್ ಚೆಕ್ ಮಾಡಿ ಹೇಳ್ರಿ ಮುಂದ್ ಹೇಳ್ರಿ ಜಾಗಿಟ್ಟಿದ್ರಿ ಅದ ಮಾಡಿ ಬೇರೆದವ್ರ ಆಧಾರ್ ಕಾರ್ಡ್ ಕೊಟ್ಟ, ಬೇರೆದವ್ರ ಇದ್ರ ಕೊಟ್ಟ, ತಂಬ ಕೊಟ್ಟ, ಹಕ್ಬಿಟ್ಟು ಪತ್ರ ಮಾಡಿ. ಏನ್ ಹೆಸರು? ಸಿದ್ದಪ್ಪ ಕಬೂರಿ. ಎಲ್ಲವ ಸಿದ್ದಪ್ಪ ಕಬೂರಿ ಮಾಡ್ಕೊಂಡವ್ರಿ. ಅಧಿಕಾರಿಗಳು ಬೇಜಾರ ಯಾಕಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ಅವರ ಸ್ಕ್ಯಾನ್ ಮಾಡ್ತಾರೆ. ಹಕ್ಕುಪಟ್ಟಿ ಪತ್ರಕ ಎಲ್ಲರೂ ಕೇಳ್ತಿರ್ತಾರು ನಿಮ್ ಹೆಸರೇನ್ರಿ? ಕೂಡಿ ಐತೇಳ್ರಿ ನಿಮ್ಮದ? ಇವ್ರದ ಕೂಡಿ ಐತಿ ಜಮೀನ ನಿಮ್ಮದು? 12 ಗಂಟೆ ನಿಮ್ದು ಉತ್ತರ ಇದನ್ನಾಗೈತೆ, ಬೇರೆ ಕಡೆ ತಕೊಂಡಾರ. ನಿಮ್ಗೆ ಇಬ್ರು ಮನೆ ನಿನ್ನೆ ಗೊತ್ತಾಗಿದ್ರಿ? ನಿನ್ನೆ ಗೊತ್ತಾಗಿದ್ರು ನಮ್ಗೆ.
ಅಮ್ಮಗ ಯಾವೂ ರಾಯ್ಬಾಗ್ ಹೋಗುನು ಸ್ವಚ್ಛ ಹಾಕಂತ ಡಿ ಸಿ ಪಿ ಹೊಡಿಯಕತ್ತಿದ್ದ ಡಿ ಸಿ ಪಿ ಬಿಟ್ಟು ಬಂದಾನು ನನ್ನ ಗಾಡಿ ಮಲ್ತುಕೊಂಡು ಬಂದ್ರಿ.